ಬಿಜೆಪಿಗೆ ಮಂಡ್ಯ ಸಂಸದೆ ಸುಮಲತಾ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಗೆ ಮಂಡ್ಯ ಸಂಸದೆ ಸುಮಲತಾ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಬೇಲೂರಿನಲ್ಲಿ ಅವರು ಮಾತನಾಡಿದರು. ಈ ವಿಷಯ ಯಾರಿಗೂ ಅಚ್ಚರಿ ಮೂಡಿಸುವ ಸುದ್ದಿ ಅಲ್ಲ, ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಅವರು ಬಹಳ ದೊಡ್ಡವರಿದ್ದಾರೆ, ದೊಡ್ಡ ಪಕ್ಷಕ್ಕೆ ಸೇರಿದ್ದಾರೆ, ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಮಂಡ್ಯ ಸಂಸದೆ ಸುಮಲತಾ ಅವರ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂಡ್ಯ ಅಭಿವೃದ್ಧಿಗೆ ಹಣ ತಂದಿದ್ದೇನೆ ಎಂಬ ಸುಮಲತಾ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ಅವರು ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಅವರು ತಂದಿದ್ದರೆ ಅದನ್ನ ಮಂಡ್ಯ ಜಿಲ್ಲೆಯ ಜನ ಹೇಳಬೇಕು. ನಮ್ಮ ಭದ್ರಕೋಟೆಯಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಡ್ಯ ಅಭಿವೃದ್ಧಿಗೆ ಹಣ ತಂದಿದ್ದೇನೆ ಎಂಬ ಸುಮಲತಾ ಹೇಳಿಕೆ ವಿಚಾರಕ್ಕೂ ಕೂಡ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಬಹಳ ದೊಡ್ಡವರಿದ್ದಾರೆ, ದೊಡ್ಡ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನ ಮಂಡ್ಯ ಜಿಲ್ಲೆಯ ಜನತೆ ಅವ್ರು ತೀರ್ಮಾನ ಮಾಡ್ಕೊತಾರೆ, ಇದು ನನಗೇನು ಸಂಬಂಧ ಇಲ್ಲ. ಅವ್ರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವ್ರು, ದೊಡ್ಡ ಪಕ್ಷಕ್ಕೆ ಬೇರೆ ಸೇರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಸಣ್ಣವನು ಮಾತಾಡ್ಲಿಕ್ಕೆ ಸಾಧ್ಯವ? ಅದರಿಂದ ಅದರ ಅವಶ್ಯಕತೆ ನನಗಿಲ್ಲ. ಸರ್, ಅಭಿವೃದ್ಧಿ ಕೆಲಸ ಸುಮಾರು ಮಾಡಿದ್ದೇನೆ, ಕೋಟ್ಯಾಂತರ ರೂಪಾಯಿ ತಂದಿದ್ದೇನೆ ತಂದಿರ್ಬೋದು. ನಾನೇನು ಕೇಳಿದ್ರೆ ನಾನೇನು ಹೇಳಿ? ಅದು ಮಂಡ್ಯ ಜಿಲ್ಲೆ ಜನ ಹೇಳಬೇಕು. ನಾನು ನೀವು ಪ್ರಶ್ನೆ ಮಾಡಿದ್ರೆ ಅಭಿವೃದ್ಧಿ ಮಾಡೋರು ಮಾಡಿದ್ದೀನಿ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ ಅಂದರೆ ಅವ್ರು ಏನು ಮಾಡೋರು ನನಗೆ ಗೊತ್ತಿಲ್ಲ. ನಾನು ರಾಜ್ಯ ಸುತ್ತಾ ಇದ್ದೀನಿ, ನನ್ನ ಕೇಳಿದ್ರೆ ಉತ್ತರ ನಾನೇ ಕೊಡಲಿ? ನಿಮ್ಮ ಭದ್ರಕೋಟೆಯಲ್ಲಿ ಮಾಡಿದ್ದೀನಿ ಅಂತ ಭದ್ರಕೋಟೆ ಭಾಳ ಸಂತೋಷ. ನಮ್ಮ ಭದ್ರಕೋಟೆಯಲ್ಲಿ ಅವರೇನಾದ್ರು ಒಳ್ಳೆ ಕೆಲಸಗಳು ಮಾಡಿದರೆ ನಮ್ಮ ಜನತೆ ಪರವಾಗಿ ಅವರಿಗೆ ತುಂಬಿರೋದ ಅಭಿನಂದನೆ. ಸರ್, ಯಾರು ಅದನ್ನು ನನಗೆ ಗೊತ್ತಿಲ್ಲ, ಅವ್ರು ಕೇಳ್ಕೊಳ್ಳೋಕೆ. ನನಗೆ ಕೇಳಿದ್ರೆ ನಾನು ಅದಕ್ಕೆಲ್ಲ ಏನು ಹೇಳೋಣ? ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಯಾವುದೇ ಅಕ್ರಮಗಳಿಗೆ ಬೆಂಬಲ ಕೊಟ್ಟವನಲ್ಲ. ನನ್ನ ಪಕ್ಷ ಶಾಸಕರೇ ಇರಲಿ, ಯಾರೇ ಏನೇ ವ್ಯವಹಾರ ಮಾಡಿದ್ರು ಅಕ್ರಮಗಳಿಗೆ ನಾನಂತೂ ಬೆಂಬಲ ಕೊಟ್ಟಿಲ್ಲ. ನಾನು ಪರಿಶುದ್ಧವಾಗಿಯೇ ಇದ್ದೇನೆ. ಅವರು